MLA ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆಗಿದ್ದಾರೆ. SM ಕೃಷ್ಣ ಅವರ ನಿಧನ ಸರ್, ಇದು ಎಷ್ಟು ತುಂಬಲಾಗದ ನಷ್ಟ ಸರ್? ಖಂಡಿತ ಒಂದು ದೊಡ್ಡ ನಷ್ಟ. ರಾಜಕೀಯದಲ್ಲಿ ಕ್ಷೇತ್ರದಲ್ಲಾಗಲಿ ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲೂ ಒಳಗೊಂಡಂತೆ ಇಂಥ ಧೀಮಂತ ನಾಯಕನ ಕಳ್ಕೊಂಡಿರುವಂಥದ್ದು ನಮ್ಮ ಇಡೀ ನಾಡಿಗೆ ಇಡೀ ವಿಶ್ವಕ್ಕೆ ತುಂಬಲಾರದ ನಷ್ಟವಾಗಿದೆ. ಓಕೆ, SM ಕೃಷ್ಣ ಅವರು ಅಂತ ಅಂದ ತಕ್ಷಣ ಒಂದೊಳ್ಳೆ ರಾಜಕಾರಣ ನೆನಪಿಗೆ ಬರುತ್ತೆ ಸರ್. ನಿಮ್ಮ ಜೊತೆ ಅವರ ಒಡನಾಟ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು ಒಡನಾಟ. ಬಹಳ ಹತ್ರದಲ್ಲಿ ನಾನು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಂಥ ವ್ಯಕ್ತಿ. ಅವರ ಕಾರ್ಯ ಕೆಲಸಗಳು, ಯಾಕೆಂದರೆ ನಾನು ದೂರದಿಂದ ಒಬ್ಬ ಒಂದು ಸಾಮಾನ್ಯ ಮನುಷ್ಯವಾಗಿ ನಾನು ಕಂಡಿರುವಂಥದ್ದಿದೆ. ನಾನು ಒಂದು ರಾಜಕೀಯ ಕ್ಷೇತ್ರಕ್ಕೆ ಚುನಾಯಿತ ಪ್ರತಿನಿಧಿ ಆದಾಗ ಅವರು ಹತ್ರದಲ್ಲಿ ಮಾತಾಡಿಸುವಂಥ ಅವಕಾಶ ನನಗಿತ್ತು. ಈ ಹತ್ರದಲ್ಲಿ ಯಾಕೆಂದರೆ ಅವರು ಒಂದು ಸಾರ್ವಜನಿಕ ನಾಗರಿಕನಾಗಿ ನೋಡಿದಾಗ, ಯಾವ ರೀತಿ ಅವರ ಕೊಡುಗೆಗಳನ್ನು ನೋಡಿದಾಗ ನನಗೆ ಭಾಳ ಸ್ಫೂರ್ತಿ. ನನಗೆ ಅಂತಲ್ಲ, ಇಡೀ ನಾಡಿಗೆ ಸ್ಫೂರ್ತಿದಾಯಕವಾಗಿತ್ತು. ಆಡಳಿತ ಮಾಡಿದ್ರೆ ಈ ರೀತಿ ಮಾಡಬೇಕು, ಈ ರೀತಿ ವ್ಯಕ್ತಿತ್ವ ಇರಬೇಕು, ಯಾವಾಗಲೂ ಹೇಳ್ತಿರ್ತಾರೆ ಅವರ ರೀತಿಯಲ್ಲಿ. ನಾವು ಸಾರ್ವಜನಿಕರಲ್ಲಿ ಎಲ್ಲೇ ಮಾತಾಡೋಕೆ ಹೋದಾಗ ಅವ್ರ ರೀತಿ ಇರಬೇಕು, ನೀವು ಆ ರೀತಿ ಬೆಳಿಬೇಕು, ಅವ್ರ ನಡವಳಿಕೆಗಳನ್ನ ಅಳವಡಿಸ್ಕೋಬೇಕು, ಆ ರೀತಿ ವ್ಯಕ್ತಿತ್ವಗಳು ಬೆಳೆಸ್ಕೊಳ್ಳೋದು ಒಳ್ಳೆಯದು ಅನ್ನೋಂಥದ್ದು ಯಾರೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ನೋಡಿದಾಗ, ಹಿತೇಶಿಗಳು ನೋಡಿದಾಗ ನನಗಿನ್ನು ಹೇಳೋವಂಥ ಮಾತುಗಳು. ಸೊ ಹಾಗಾಗಿ ಅಂಥ ಅಪರೂಪದ ವ್ಯಕ್ತಿ ಧೀಮಂತ ನಾಯಕರೇ ಸನ್ಮಾನ್ಯ SM ಕೃಷ್ಣವರು. ಅವರ ಅಗಲಿಕೆ ಇಡೀ ನಾಡಿಗೆ ತುಂಬಲಾರ್ದ ನಷ್ಟವಾಗಿದೆ. ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಅಲ್ಲಿ ಒಂದಿಷ್ಟು ಕಾಲ ಅಲ್ಲೇ ಉಳ್ಕೊಂಡಿದ್ರು, ಕಾಂಗ್ರೆಸ್ ಪಾರ್ಟಿಲೇ ಇದ್ದರು, ರೀಸೆಂಟಾಗಿ BJP ಪಕ್ಷಕ್ಕೆ ಬರ್ತಾರೆ. ಸೊ ಸರ್, ಅವರು ಎಲ್ಲೇ ಇದ್ರೂ ಕೂಡ ಅವರು ಅಜಾತ ಶತ್ರು ಎನ್ನುವಂತಹ ಮಾತಿದೆ. ಸೊ ಇವಾಗಲೂ ಕೂಡ ಎಲ್ಲ ರಾಜಕಾರಣಿಗಳು ಕೂಡ ಕಂಪನಿ ಮಿಡಿತಾ ಇದ್ದಾರೆ. ಸೊ BJP ಪಕ್ಷಕ್ಕೆ ಬಂದ ಮೇಲೆ ಏನೆಲ್ಲ ಚೇಂಜಸ್ ಆಯಿತು ನೋಡಿ? ಈಸ್ ಎ ಲೀಡರ್ ವಿತ್ ವಿಷನ್. ಆ ವಿಷನ್ ಇದ್ದಂಥವ್ರು ರಿಫಾರ್ಮ್ಸ್ ತರಲಿಕ್ಕೆ ಆಗಲಿ, ಪರ್ಫಾರ್ಮ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅನ್ನೋಂಥ ಬಲವಾದ ನಂಬಿಕೆ ಇತ್ತು. ಸೊ ಹಾಗಾಗಿ ರೆಲೆವೆಂಟ್ ಟು ದ ಟೈಮ್, ಪ್ರಸ್ತುತವಾಗಿರುವಂಥದ್ದಾಗ್ತಿತ್ತು ಈ ಕಾಲಕ್ಕೆ. ಇಡೀ ನಾಡು ದೇಶಕ್ಕೆ ಸಮಾಜಕ್ಕೆ ಬೇಕಾಗಿರುವಂಥ ಪ್ರಸ್ತುತವಾದಂಥ ನಾಯಕ. ಮತ್ತು ಇಡೀ ನಮ್ಮ ಸಮಾಜದಲ್ಲಿ ಒಂದಲ್ಲ ಎರಡಲ್ಲ ಸವಾಲಿರೋದು, ನೂರಾರು ಸವಾಲುಗಳಿದೆ. ಈ ಎಲ್ಲ ಸವಾಲುಗಳನ್ನು ಬಗೆಹರಿಸ್ಕೋಬೇಕು. ಇಂಥ ದೊಡ್ಡ ಜನಸಂಖ್ಯೆ ಇರುವಂಥ ಈ ರಾಷ್ಟ್ರದಲ್ಲಿ ಒಂದು ಭರವಸೆದಾಯಕವಾಗಿ ಒಬ್ಬ ಪ್ರತಿಯೊಬ್ಬ ಭಾರತೀಯನು ಬದುಕಬೇಕು ಅಂದರೆ ಅದಕ್ಕೆ ಸದೃಢ ನಾಯಕತ್ವ ಬೇಕಿತ್ತು. ಆ ನಾಯಕತ್ವವನ್ನು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯಲ್ಲಿ ಅವರು ಕಂಡರು. ಹಾಗಾಗಿ ವಿಥೌಟ್ ಸೆಲ್ಫ್, ನನ್ನ ಸ್ವಾರ್ಥಕ್ಕೆ, ನನ್ನ ಈ ಒಂದು ಅವರ ಅನುಭವ ಎಲ್ಲವನ್ನು ಪಡೆದು ಎತ್ತರಕ್ಕೆ ಬೆಳೆದಂಥ ಈ ಸಂದರ್ಭದಲ್ಲಿ ಏನಾದ್ರು ಭರವಸೆದಾಯಕವಾಗಿರುವಂಥ ನಾಯಕರಂದರೆ ಅವರು. ಹಾಗಾಗಿ ಅವ್ರಿಗೆ ಸಹಕಾರ ಕೊಡಬೇಕು, ಬೆಂಬಲ ಕೊಡಬೇಕು, ಉತ್ತೇಜನ ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಿದೆ. ಅವರು ಕೈ ಜೋಡಿಸಿ ನಮಗೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ. ಕೊನೆಯದಾಗಿ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ? ಅವ್ರು ಎಂದೆಂದೂ ನಮಗೆ ಪ್ರೇರಣೆದಾಯಕವಾಗಿರ್ತಾರೆ. ಒಂದು ಧೀಮಂತ ನಾಯಕ, ಪರಿಪೂರ್ಣ ವ್ಯಕ್ತಿತ್ವ ಉಳ್ಳಂಥವರು. ಇವತ್ತು ಅವರ ಅಪಾರ ಕೊಡುಗೆ ರಾಜ್ಯಕ್ಕೆ, ಬೆಂಗಳೂರು ನಗರಕ್ಕಿದೆ, ರಾಜ್ಯಕ್ಕಿದೆ, ದೇಶಕ್ಕಿದೆ, ಒಟ್ಟು ಎಲ್ಲದಕ್ಕೂ ಕೊಟ್ಟಂಥ ಕೊಡುಗೆ. ಮತ್ತು ಒಂದು ಪರಿಪೂರ್ಣ ಅಂದಿದ ತಕ್ಷಣ ಏನಂದರೆ ಒಂದಿದ್ರೆ ಒಂದಿರಲ್ಲ. ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಬೇರೆ ಬೇರೆ ವ್ಯಕ್ತಿತ್ವಗಳಿರಲ್ಲ. ಈ ಸಾಂಸ್ಕೃತಿಕವಾಗಲಿ, ಕ್ರೀಡೆಯಲ್ಲಾಗಲಿ, ಧಾರ್ಮಿಕವಾಗಲಿ, ಅಥವಾ ಒಂದು ಡಿಪ್ಲೊಮೆಸಿ, ಅಥವಾ ಒಂದು ಕಲ್ಚರ್, ನಡೆ ನುಡಿ, ವೇಷ ಭೂಷಣ, ನೀವು ಏನರಲ್ಲಿ ತೊಗೊಂಡ್ರು ಅದು ಎಲ್ಲೂ ಲ್ಯಾಕ್ಯುನೇನೇ ಇರಲಿಲ್ಲ. ಸೊ ಸದಾಕಾಲ ನಗು, ಮಂದ ಸಮಾಧಾನ ಆಗಿತ್ತು. ಸೊ ಈ ರೀತಿ ಕಂಪ್ಲೀಟ್ ಪರ್ಸ್ನಾಲಿಟಿಯನ್ನು ನೋಡಲಿಕ್ಕೆ, ಹಾಗಾಗಿ ಅವ್ರು ಯಾವಾಗಲೂ ಒಂದು ಉದಾಹರಣೆ ಆಗಿರ್ತಾರೆ, ನಮಗೆ ಪ್ರೇರಣೆದಾಯಕವಾಗಿರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅಶ್ವಥ್ ನಾರಾಯಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ TV, ಬೆಂಗಳೂರು.